ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಿಗ್ಗೆ 9:10 ಆಗಿದೆ. ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಚಕ್ಲಿ ಮಾಡೋಣ ಅಂತ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಪೌಡರ್ ಏನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಇನ್ನೇನು ಬಿಸಿ ನೀರಿಗೆ ಹಿಟ್ಟಾಕಿ ಕಾಸಿ ಚಕ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಷ್ಟೇ. ಇನ್ನೊಂದು ಅರ್ಧ ಗಂಟೆಲೆಲ್ಲ ಚಕ್ಲಿ ಕರಿಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ. ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಚಿಟ್ಟ ಮೆಣಸು, ಬಿಳಿ ಎಳ್ಳು ಮತ್ತು ಜೀರಿಗೆ ಇವಿಷ್ಟನ್ನ ಹಾಕಿ ಈ ಥರ ತರತರಿಯಾಗಿ ಮಾಡಿ ಇಟ್ಕೊಂಡು. ಬೆಣ್ಣೆ ಡಾರ್ಡ ಕೂಡ ಬೇಕಿದ್ರು ನೀವು ಹಾಕೋಬೋದು, ಬಟ್ ನಾನು ಯಾವಾಗಲೂ ಬೆಣ್ಣೆನೇ ಹಾಕ್ತೀನಿ, ಅದು ಹಾಕೋದಿಲ್ಲ, ಇದನ್ನೇ ಹಾಕ್ತೀನಿ. ಸೊ ಇದನ್ನು ತೊಗೊಂಡಿದ್ದೀನಿ. ಇದು 100 ಗ್ರಾಮ್ಸ್ದು 2 ಪ್ಯಾಕ್ ಇದೆ. ಅಷ್ಟು ಯೂಸ್ ಮಾಡಲ್ಲ, ಸ್ವಲ್ಪ ಒಂದು 1.5 ಪ್ಯಾಕ್ ಅಷ್ಟು ಹಾಕ್ಕೊಳ್ತೀನಿ. 1 ಕೆಜಿದು ಮಾಡ್ತಾ ಇದ್ದೀನಿ ನಾನಿವತ್ತು. ಇಲ್ಲಿ ಹಿಟ್ಟೆಲ್ಲ ಗಾಳಿಸಿ ಇಟ್ಕೊಂಡಿದ್ದೀನಿ, ಎಲ್ಲ ಒತ್ತಿ ಒತ್ತಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾದ್ಕೊಂಡಿದ್ದೀನಿ, ಇದರೊಳಗಡೆ ಹಿಟ್ಟಿದೆ, ಸ್ವಲ್ಪ ನಾದಿ ಹಂಗೆ ಬಿಸಿ ಇರಲಿ ಸ್ವಲ್ಪ ನಾದ್ರು ಅಂತ ಹಂಗೆ ಇಟ್ಕೊಂಡಿದ್ದೀನಿ. ಹಾಗೇ ಇಲ್ಲಿ ಕರಿತಾ ಇದ್ದೀನಿ. ಇದು ಬೇಗ ಅಂತೂ ಮುಗಿಯಲ್ಲ. ನನ್ನ ಹತ್ರ ಇರೋ ಪಾತ್ರೆಗೆ ಒಂದೊಂದ್ಸಲ ಒಂದು 7 ಚಕ್ಲಿ ಅಷ್ಟೇ ಮಾಡೋಕ್ಕಾಗದ್ದು, ಹಂಗಾಗಿ ಆಲ್ಮೋಸ್ಟ್ 3 ಅವರ್ಸ್ ಮೇಲೆ ಬೇಕು ಇಷ್ಟು ಮಾಡಿ ಮುಗಿಸೋಕ್ಕೆ. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಮುಗಿತಾ ಬಂತು ಇನ್ನೇನು. ಇವಾಗ 5 ಹಾಕ್ತಾ ಇದ್ದೀನಿ, ಎಣ್ಣೆ ಕಮ್ಮಿ ಆಯ್ತಲ್ವ ಅದಕ್ಕೋಸ್ಕರ. ಇನ್ನು ಲಾಸ್ಟ್ ಇದು ಒಂದು ಚೂರು ಇದೆ ಅಷ್ಟೇ. ಇದೊಂದು ಇನ್ನೊಂದು 4-5 ಸತಿ ಹಾಕಬೇಕಾಗತ್ತೆ ಬಂಡಿನಲ್ಲಿ, 5 ಚಕ್ಲಿ ಹಾಕ್ತಾ ಇರೋದ್ರಿಂದ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಮಾಡಿ ಮುಗೀತು. ಟೈಮ್ ನೋಡಿ 11:10 ಆಗಿದೆ. ನಾನು 9:10 ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದು 20 ಮಿನಿಟ್ಸ್ ಅಂತೂ ಬೇಕೇ ಬೇಕು. 11:30 ಅಂತೂ ಆಗುತ್ತೆ. ಮುಗಿದ ಮೇಲೆ ತೋರಿಸ್ತೀನಿ ಟೈಮ್ ಎಷ್ಟಾಗತ್ತೆ ಅಂತ. ನೋಡಿ 11:40 ಆಗಿದೆ. ಇವಾಗ ಕಂಪ್ಲೀಟಾಗಿ ಎಲ್ಲ ಮಾಡಿ ಮುಗೀತು. ಇಲ್ಲೆಲ್ಲ ಫುಲ್ ಹೊಗೆ ಕಟ್ಕೊಂಡಿದೆ, ಅದಕ್ಕೆ ನಿಮ್ಗೆ ಒಂಥರ ಕಾಣಿಸ್ತಾ ಇದೆ. ಲಾಸ್ಟ್ದು ಇದು ಇರುತ್ತಲ್ಲ, ಅದನ್ನು ಕೋಡ್ಬಡೆ ಶೇಪಲ್ಲಿ ಮಾಡಿ ಕರೆದೆ ಅಷ್ಟೇ. ಇವಾಗ ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಇವನ್ನೆಲ್ಲ ಪ್ಯಾಕ್ ಮಾಡಿ ಇಡಬೇಕು. ನಾನು ಇದಕ್ಕೋಸ್ಕರನೇ ಸ್ವಲ್ಪ ಬೇಗ ಮಾಡ್ಕೊಂಡೆ, ತುಂಬ ಟೈಮ್ ಹಿಡಿಸುತ್ತೆ ಒಬ್ಬರೇ ಮಾಡೋದಾದರೆ. ಮತ್ತು ಕರಿಯೋದಕ್ಕೆ ಇಲ್ಲಿ ತುಂಬ ಸಣ್ಣ ಬೆಂಕಿನಲ್ಲಿ ಕರಿ, ಅಂದರೆ ಸಣ್ಣ ಊರಿನಲ್ಲಿ ಕರಿಬೇಕಲ್ವಾ, ತುಂಬ ಹೊತ್ತು ಹಿಡಿಯುತ್ತೆ ಅಂತ ಬೆಳಗ್ಗೆ ಬೇಗನೇ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಫೈನಲಿ ಮುಗೀತು. ಇನ್ನು ಇದನ್ನು ನೀಟಾಗಿ ಎತ್ತಿಟ್ಟರೆ ಆಯಿತು ಅಷ್ಟೇ. ಚಕ್ಲಿ ಅಂತೂ ತುಂಬ ಚೆನ್ನಾಗಿ ಹಗುರವಾಗಿ ಲೈಟ್ ವೆಯ್ಟ್ ಆಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟ್ ಡೇ ಮಾಡಿದ ದಿನ ಕೆಲವೊಬ್ಬರಿಗೆ ಬೇಡದೆ ಇರೋರಿಗೆ ಸ್ವಲ್ಪ ಖಾರ ಅನಿಸ್ತಾ ಇತ್ತು. ನೆಕ್ಸ್ಟ್ ಡೇಯಿಂದ ಅದು ಕೂಡ ಚೆನ್ನಾಗಿ ಹೀರ್ಕೊಂಡು ಸೂಪರಾಗಿತ್ತು. ಇವಾಗ ಚಕ್ಲಿ ಎಲ್ಲ ಮಾಡಿ ಮುಗೀತು, ಊಟ ಮಾಡ್ತಾ ಇದ್ದೀನಿ. ಇವತ್ತು ಊಟಕ್ಕೆ ಬೆಳಗ್ಗೆ ಚಪಾತಿ ಮಾಡಿದ್ನಲ್ವ, ಚಪಾತಿ ಪಲ್ಯ ಲಂಚ್ ಬಾಕ್ಸ್ಗೆ ಅಂತ ಮಾಡಿ ಕಳಿಸಿದ್ದು ತಮ್ಮಂಗೆ. ಅದರಲ್ಲಿ ಒಂದು ಚಪಾತಿ ಇತ್ತು, ಚಪಾತಿ ಪಲ್ಯ. ಹಾಗೆಯೇ ದೋಸೆಗೆ ಅಂತ ಒಂಥರ ಚಟ್ನಿ ಮಾಡಿದ್ದೆ, ಡಿಫ್ರೆಂಟ್ ಆಗಿರೋ ಚಟ್ನಿ. ಅದರ ರೆಸಿಪಿ ಇನ್ನೊಮ್ಮೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಚಟ್ನಿ ಹಾಗೆ ಅನ್ನ ಮೊಸರು ಇವಿಷ್ಟನ್ನೇ ನಾನು ಮಧ್ಯಾಹ್ನ ಲಂಚ್ಗೆ ನಾನು ಒಬ್ಬಳೆ, ಹಂಗಾಗಿ ಇದರಲ್ಲೇ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಏನಾದರೂ ಬೇರೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಊಟ ಮಾಡಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ದೊಡ್ಡ ಮಳೆ ಬಂದು ಹೋಯಿತು. ಏನಾದರೂ ತಿಂಡಿ ಮಾಡೋದು ದೊಡ್ಡದಲ್ಲ, ತಿಂಡಿ ಮಾಡಾದ್ಮೇಲೆ ಫುಲ್ ಪಾತ್ರೆ ಆಮೇಲೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ಮು. ಸೊ ಇವಾಗ ಆಲ್ರೆಡಿ ಇಷ್ಟು ಪಾತ್ರೆ ತೊಳೆದಿಟ್ಟಿದ್ದೀನಿ, ಇನ್ನೂ ಇಷ್ಟಿದೆ ಎಲ್ಲ ನೆನೆಯಕ್ಕೆ ಹಾಕಿದ್ದೆ. ಇವಾಗ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು, ಅದನ್ನೆಲ್ಲ ಮಾಡ್ಕೊಳ್ತೀನಿ. ಅದಾದಮೇಲೆ ಈವ್ನಿಂಗ್ ನನ್ನ ತಮ್ಮ ಬಂದ, ಬಟ್ ಅವನಿಗೇನು ವೀಡಿಯೋ ಮಾಡಬೇಕಿತ್ತು. ಎಕ್ಸಾಕ್ಟ್ ಹೈಟ್ ಇರೋ ವಸ್ತು ಏನೂ ಇರಲಿಲ್ಲ, ಅದಕ್ಕೋಸ್ಕರ ಈ ರೀತಿ ತುರಿಯೋ ಮಣೆ ಇರುತ್ತಲ್ವ ಅದ್ರ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಅದರ ಒಂದು ಕ್ಲಿಪ್ಪಿಂಗ್ಸ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಂಗೆ ಸ್ವಲ್ಪ ಫನ್ನಿ ಅಂತ ಅನಿಸ್ತು, ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್. ಹಿಂದಿನ ದಿನ ನನ್ನ ಇಬ್ಬರು ತಂಗಿದ್ದಿರು ಭಾವ ಎಲ್ಲರೂ ಕೂಡ ಬಂದಿದ್ದರು, ಅವ್ರು ಕರೆದಿದ್ದೆ ಚಕ್ಲಿ ತಿನ್ನೋದಕ್ಕೆ ಬನ್ನಿ ಅಂತ. ಸೊ ಬಂದಿದ್ದರು, ಹಾಗೆ ಸ್ವಲ್ಪ ಲೇಟ್ ಕೂಡ ಆಯಿತು ರಾತ್ರಿ ಮಲಗೋದಕ್ಕೆಲ್ಲ. ಅದಾದ ನಂತರ ಬೆಳಗ್ಗೆ ನಾನು ಲಂಚ್ ಬಾಕ್ಸ್ಗೆ ಇವತ್ತು ದಾಲ್ ಚಾವಲ್ ಮಾಡಿದೆ. ಹಾಗೆಯೇ ಟಿಫನ್ಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ದೋಸೆ ಹಿಟ್ಟಿತ್ತು. ಹಾಗೆಯೇ ನಿನ್ನೆ ರಾತ್ರಿದು ಸ್ವಲ್ಪ ಅನ್ನ ಕೂಡ ಇತ್ತು, ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಪುಳಿಯೋಗರೆ ಮಾಡೋಣ ಅಂತ ಮಾಡಿದೆ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಅಂತ. ಸೊ ಇವತ್ತು ಬೆಳಗ್ಗೆ ಟಿಫನ್ಗೆ ಪುಳಿಯೋಗರೆ ಮತ್ತು ದೋಸೆ, ಲಂಚ್ ಬಾಕ್ಸ್ಗೆ ದಾಲ್ ಮತ್ತು ಅನ್ನ ಇವಿಷ್ಟನ್ನು ಮಾಡಿದ್ದೆ. ತಮ್ಮ ಪುಳಿಯೋಗರೇ ತಿನ್ಕೊಂಡು ಹೋದ. ಅದಾದ ನಂತರ ದೋಸೆ ಕೂಡ ಎರಿಬೇಕಿದ್ದು, ಕರೆಕ್ಟ್ ಅದೇ ಟೈಮ್ಗೆ ಕರೆಂಟ್ ಕೂಡ ಹೋಯಿತು. ಈಗಂತೂ ಬೆಳಗ್ಗೆನೆ ಕರೆಂಟ್ ತೆಕ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ಏನೂ ಕಾಣಿಸಲ್ಲ ಇಲ್ಲಿ ಅಡುಗೆ ಮನೆ ಹತ್ರ ಅಂತ ಸ್ವಲ್ಪ ಕಪ್ ಕಪ್ ಅಂತ ಅನಿಸುತ್ತೆ. ಆವತ್ತು ಮೋಡ ಕೂಡ ಇತ್ತು, ಹಾಗಾಗಿ
ಕತ್ಲೆ ಕತ್ಲೆ ಅನ್ನಿಸ್ತಾ ಇತ್ತು. ಇವಾಗ ಮೊಬೈಲ್ ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ, ಹಾಗೆ ದೋಸೆ ಕೂಡ ಹಾಗೆ ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡೇ ಎರಿತಾ ಇದ್ದೀನಿ. ಇವಾಗ ನಮಗೆಲ್ಲ ದೋಸೆ, ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದು. ಅವತ್ತೇನು ವೀಡಿಯೋ ಮಾಡಲಿಲ್ಲ, ತುಂಬ ಅವತ್ತು ಕರೆಂಟ್ ಕೂಡ ಇರಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಿನ್ನೆ ಬೆಳಿಗ್ಗೆ ಗೌರಿ ಹಬ್ಬ ಇವತ್ತು. ಇಲ್ಲಿ ತುಂಬ ಜನ ಗೌರಿ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ನಮ್ಮ ಕಡೆ ಚೌತಿ ಹಬ್ಬನೇ ಮೇನು. ಚೌತಿ ದಿನವೇ ತುಂಬ ಮೇನಾಗಿ ಆಚರಣೆ ಮಾಡ್ತಾರೆ. ಇಲ್ಲಿ ಒಂದು ಪುಟಾಣಿ ರಂಗೋಲಿ ಕೂಡ ಹಾಕಿದ್ದೀನಿ. ಅದಾದ ನಂತರ ನನ್ನೊಬ್ಬರು ಫ್ರೆಂಡು ಕುಂಕುಮಕ್ಕೆ ಕರೆದಿದ್ರು, ಅವ್ರು ಗೌರಿ ಎಲ್ಲ ಕೂರಿಸಿದ್ರು. ಅವ್ರ ಮನೆಗೆ ಈವ್ನಿಂಗ್ ನಾನು ಹೋಗಿದ್ದೆ ಕುಂಕುಮಕ್ಕೆ. ಅವಾಗ ಅವ್ರ ಮನೆಗೆ ಗೌರಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮುದ್ದಾಗಿ ಅಲಂಕಾರ ಮಾಡಿದರು, ಹಾಗಾಗಿ ಅಲ್ಲಿ ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಶೂಟ್ ಮಾಡಿಕೊಂಡೆ. ಅದಾದ ನಂತರ ನನ್ನ ಫ್ರೆಂಡ್ ಏನಿದ್ದಾರೆ ಅವ್ರ ಜೊತೆ ಕೂಡ ಒಂದು ವೀಡಿಯೋವನ್ನು ಮಾಡಿಕೊಂಡೆ. ಇವರನ್ನು ನೀವು ತುಂಬ ಸಲ ನೋಡಿರ್ತೀರ, ನಾನು ದೇವಸ್ಥಾನಕ್ಕೆ ಹೋದ ವೀಡಿಯೋದಲ್ಲೆಲ್ಲ ಇವ್ರು ಇದ್ದಿರ್ತಾರೆ ಆಲ್ಮೋಸ್ಟಾಗಿ. ಸೊ ಇವ್ರ ಮನೆಗೆ ನಾನು ಹೋಗಿತ್ತು, ಆಮೇಲೆ ಅಲ್ಲಿಂದ ವಾಪಸ್ ಬಂದೆ. ಬಂದಾದಮೇಲೆ ಇವತ್ತು ಸ್ವಲ್ಪ ಬೇರೆ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ, ಹಾಗಾಗಿ ಅದನ್ನು ಏನು ಮಾಡಿದ್ರು ನಂಗೆ ನೋಡೋಕ್ಕಾಗ್ತಾ ಇರಲಿಲ್ಲ, ನೋಡ್ಕೊಳೋಕ್ಕಾಗ್ತಾ ಇರಲಿಲ್ಲ, ಹಾಗಾಗಿ ವೀಡಿಯೋ ಮಾಡಿಕೊಂಡು ನೋಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಬೇರೆಯವ್ರ ಹತ್ರ ವೀಡಿಯೋ ಮಾಡಿ ಅಂತ ಹೇಳಿ ಇವಾಗ ಮಾಡಿಸ್ಕೊಂಡು ನೋಡ್ತಾ ಇದ್ದೀನಿ. ಇವತ್ತು ಈ ರೀತಿ ಇದೊಂದು ಸ್ಯಾರಿ ಹಾಕ್ಕೊಂಡಿದ್ದೆ ಸಿಂಪಲಾಗಿ, ಕುಂಕುಮಕ್ಕೆ ಕೂಡ ಕರೆದಿದ್ರಲ್ಲ ಅದಕ್ಕೋಸ್ಕರ. ಹಾಗೆಯೇ ಈ ರೀತಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ. ಸ್ಯಾರಿ ಮತ್ತು ಹೇರ್ ಸ್ಟೈಲ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಅದಾದ ನಂತರ ಮಾರ್ಕೆಟಿಂದ ಹೂ ತನ್ನಿ ಅಂತ ಹೇಳಿದ್ದೆ, ಬಟ್ ಅಲ್ಲಿ ಕೂಡ ತುಂಬ ಕಾಸ್ಟ್ಲಿ ಅಂತ ಅವ್ರು ತಂದಿರಲಿಲ್ಲ. ಇವಾಗ ಇಲ್ಲೇ ನಿಯರ್ ಬೈ ನಮ್ಮ ಮನೆ ಹತ್ರನೇ ಹೋಗಿ ಹೂ ತೊಗೊಂಡು ಬಂದ್ವಿ. ಅಂದರೆ ತುಂಬ ಏನು ಬೇಕಿರಲಿಲ್ಲ, ಬಟ್ ನನ್ನ ಹಸ್ಬೆಂಡ್ಗೆಲ್ಲ ಹೀಗೇ ಮಾರ್ಕೆಟ್ಗೆ ಹೋಗೋರು ಇದ್ದರು, ಅವ್ರಿಗೆ ಹೂವು ಬೇಕಾಗಿತ್ತು. ಬಟ್ ನಾನು ಹೇಳಿರೋ ಹೂವು ಅಲ್ಲಿ ತುಂಬ ಕಾಸ್ಟ್ಲಿ ಅಂತ ಅವ್ರು ತಂದಿರಲಿಲ್ಲ. ಆಮೇಲೆ ಇವತ್ತಿಲ್ಲೇ ಹೋಗಿ ಬಿಡಿ ಹೂವನ್ನು ತೊಗೊಂಡು ಬಂದೆ. ಕಟ್ಟಿದ್ದು ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿತ್ತು, ಒಂದು ಮೊಳಕ್ಕೇ 100 ರುಪೀಸ್ ಹೇಳ್ತಾ ಇದ್ದರು. ಬಟ್ ನನಗೆ ಅಷ್ಟೊಂದೆಲ್ಲ ಕೊಡೋಕ್ಕೆ ಇಷ್ಟ ಇರಲಿಲ್ಲ, ಹಾಗಾಗಿ ಬಿಡಿ ಹೂವನ್ನು ತೊಗೊಂಡು ಬಂದೆ ಒಂದು 60 ರುಪೀಸ್ಗೆ. ಅದರಿಂದ ನಾವು ತುಂಬ 2 ಮೊಳ 3 ಮೊಳ ಕೂಡ ಈ ರೀತಿ ಹೂ ಕಟ್ಕೊಳ್ಬೋದು, ತುಂಬ ಜಾಸ್ತಿ ಕೂಡ ಆಗುತ್ತೆ. ನಮ್ಗೆ ಹೂ ಕೊಟ್ಟೋಗಂತೂ ಬರುತ್ತೆ, ಸುಮ್ಮನೆ ಯಾಕೆ ಆಲಸ್ಯ ಮಾಡಬೇಕು ಅಂತ ನಾನು ಈ ರೀತಿ ಮಾಡಿಕೊಂಡೆ. ಇವಾಗ ಹೂ ಕಟ್ತಾ ಇದ್ದೀನಿ ಊಟ ಎಲ್ಲ ಆದಮೇಲೆ ಸಂಜೆ ರಾತ್ರಿ. ಇವಾಗ ನೋಡಿ ಇಷ್ಟು ಹೂ ಕಟ್ಕೊಂಡಿದ್ದೀನಿ, ಇನ್ನು ಅರ್ಧ ಕೂಡ ಕಟ್ಟಿಲ್ಲ ನಾನು, ಇಷ್ಟು ಸಾಕು ಅಂತ ಅನಿಸ್ತು ನನಗೆ. ಮಿಕ್ಕಿರೋದನ್ನು ನಾಳೆ ಬೆಳಗ್ಗೆ ಕಟ್ಕೊಳ್ಳೋಣ ಅಂತ ಇಷ್ಟೇ ಹೂವನ್ನು ಕಟ್ಟಿದೆ. ಇದಕ್ಕೆ ನೋಡಿ ಎಷ್ಟಾಗಿದೆ ಅಂತ, ಇದನ್ನೇ ನೀವು ಮಾರ್ಕೆಟಲ್ಲಿ ತಗೋಬೇಕು ಅಂತಂದರೆ ಅವರು ಹೇಳಿದ ರೇಟ್ಗೆ ಆಲ್ಮೋಸ್ಟ್ 150 ರುಪೀಸ್ ಆಗ್ತಾಯಿತ್ತು, ನಾನು ಕೇಳೇ ಬಂದಿದ್ದೆ. ಸೊ ಬರೀ ಒಂದು 20 ರುಪೀಸ್ಗೆಲ್ಲ 150 ರುಪೀಸ್ದು ಹೂವು ಕಟ್ಕೊಂಡಂಗೆ ಆಯಿತು. ನೀವು ಕೂಡ ಹೂವು ಕಟ್ಟೋಕೆ ಬಂದರೆ ಸುಮ್ಮನೆ ಯಾಕೆ ಕಟ್ಟಿರೋ ಹೂ ತೊಗೋತೀರ, ಈ ರೀತಿ ಟ್ರೈ ಮಾಡಿ ನೋಡಿ, ಸ್ವಲ್ಪ ಅಫೋರ್ಡೆಬಲ್ ಕೂಡ ಆಗುತ್ತೆ. ಇನ್ನೂ ಇಷ್ಟೊಂದು ಹೂವು ಮಿಕ್ಕಿದೆ, ಇದನ್ನು ನಾನು ನಾಳೆ ಕಟ್ಕೊಳ್ತೀನಿ. ನಾಳೆ ಏನೆಲ್ಲ ಆಗತ್ತೆ ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು. ಇವಾಗ ರಾತ್ರಿನೇ ಕಡಲೆ ಕೂಡ ನೆನೆಸ್ತಾ ಇದ್ದೀನಿ, ನಾಳೆ ಕಡಲೆ ಉಸ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ರೀತಿ ಕಪ್ಪು ಕಡಲೆ ಗಣಪತಿಗೂ ಕೂಡ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಇಲ್ಲಿ ಹಬ್ಬ ನಾನೇನು ಮಾಡಲ್ಲ, ಆದರೂ ಕೂಡ ಇದರ ಉಸ್ಲಿ ಎಲ್ಲ ಮಾಡ್ತಾ ಇದ್ದೀನಿ ಚೌತಿ ಹಬ್ಬಕ್ಕೆ ಅಂತ. ಅಡುಗೆ ಅಂತೂ ಮಾಡಲೇಬೇಕಲ್ವ. ಹಾಗೆಯೇ ದ್ರಾಕ್ಷಿ ಕೂಡ ನೆನೆಸ್ತಾ ಇದ್ದೀನಿ, ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನೋದಕ್ಕೋಸ್ಕರ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ಗಣೇಶ ಚತುರ್ಥಿ. ಇವತ್ತು ಬೆಳಗ್ಗೆ ಈ ರೀತಿ ಕೆಳಗಡೆ ಪುಟ್ಟದಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಇವತ್ತು ಸ್ವಲ್ಪ ತುಂಬ ದೊಡ್ಡದಾಗಿ ಹಾಕಿ ಕಲರಲ್ಲಿ ಹಾಕಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೆ, ಬಟ್ ಮಳೆ ಕೂಡ ಬರೋ ಥರ ಇದೆ, ಮೋಡ ಮೋಡ ಇದೆ ಇಲ್ಲಿ, ಹಾಗಾಗಿ ಈ ರೀತಿಯಾಗಿ ಒಂದು ಪುಟಾಣಿ ರಂಗೋಲಿ ಹಾಕಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ತುಂಬ ಚೆನ್ನಾಗೇನು ಹಾಕಿಲ್ಲ, ಬಟ್ ಹಾಕಿದ್ದೀನಿ. ಹಾಗೇ ಇಲ್ಲಿ ಮೇಲ್ಗಡೆ ನಮ್ಮನೆ ಬಾಗಿಲಲ್ಲಿ ಈ ರೀತಿ ಒಂದು ಸ್ವಸ್ತಿಗೆ ಬರ್ತ್ಬಿಟ್ಟು ಇಲ್ಲೊಂದು ಪುಟಾಣಿ ರಂಗೋಲಿ ಹಾಕಿದ್ದೀನಿ. ಇಲ್ಲಿ ಜಾಸ್ತಿ ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ, ಜಾಗ ಸ್ವಲ್ಪ ಕಮ್ಮಿ ಇದೆ. ಮತ್ತು ಹಾಕಿದ್ರೂ ಬೇರೆಯವರು ತುಳ್ಕೊಂಡೇ ಹೋಗಬೇಕು, ಹಾಕಿ ತುಳ್ಕೊಂಡು ಹೋದರೆ ನನಗೂ ಬೇಜಾರಾಗುತ್ತೆ. ಹಾಗಾಗಿ ಒಂದು ಡೈಲಿ ಏನು ನಾನು ಮಿಡಲಲ್ಲಿ ಹಾಕಲ್ಲ, ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಸಣ್ಣದಾಗಿ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಗೌರಿ ಗಣೇಶ ಹಬ್ಬದ ಇವತ್ತು ಗಣೇಶ ಚತುರ್ಥಿ, ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನಿಲ್ಲಿ ಜಾಸ್ತಿ ಹಬ್ಬ ಏನು ಮಾಡ್ತಾ ಇಲ್ಲ, ಬಟ್ ಆದರೂ ಹಬ್ಬದ ಅಡುಗೆ ಅಂತೂ ಮಾಡಲೇಬೇಕು, ಏನಾದರೂ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಈ ವ್ಲಾಗನ್ನು ಮುಗಿಸಿರಲಿಲ್ಲ, ಹಾಗಾಗಿ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ
ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ಮತ್ತು ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.